ಗಂಡ ಹೆಂಡತಿ ಜಗಳ ಉಂಡು ಮಲ್ಕೋ ತನಕ ಅನ್ನೋ ಗಾದೆ ಮಾತಿದೆ. ಆದರೆ ಈ ದಂಪತಿಯ ಜಗಳ ವಿಚ್ಛೇದನದವರೆಗೂ ಹೋಗಿ ಜೋಡಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಆದರೆ ಗಂಡ ಹೆಂಡತಿಯ ಜಗಳದಲ್ಲಿ ಬಡವಾಗಿದ್ದು ಮಾತ್ರ ಮಾವ ಮತ್ತು ಇಬ್ಬರು ಮಕ್ಕಳು. ಪತ್ನಿ ಮತ್ತು ಮಾವನನ್ನು ನಡುರಸ್ತೆಯಲ್ಲಿ ಕೊಚ್ಚೆ ಹಾಕಿದ ಪಾಪಿ ಅಳಿಯ ಇವನೇ ನೋಡಿ. ಹೆಸರು ನಂದೀಶ್. ಪತ್ನಿ ಡಿವೋರ್ಸ್ ಕೊಡ್ತಾಳೆ ಎಂಬ ಕಾರಣಕ್ಕೆ ಭೀಕರವಾಗಿ ಹತ್ಯೆಗೈದಿದ್ದಾನೆ. ಚನ್ನರಾಯಪಟ್ಟಣ ತಾಲೂಕಿನ ಯಲ್ಲೂರು ಗ್ರಾಮದವನಾದ ನಂದೀಶ್ ಪಕ್ಕದ ಮನೆಯ ದಿವ್ಯಾಳನ್ನು 12 ವರ್ಷಗಳ ಹಿಂದೆ ಪ್ರೀತಿ ಮದುವೆಯಾಗಿದ್ದ. ಇವರಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಗಲಾಟೆ ಸಹಜ. ಹಲವು ಬಾರಿ ಗಂಡ ಹೆಂಡತಿ ಮಧ್ಯೆ ಗಲಾಟೆಯಾಗಿತ್ತು. ಆದರೆ ಒಂದು ವಾರದ ಹಿಂದೆ ನಡೆದ ಜಗಳ ಡಿವೋರ್ಸ್ ಹಂತ ತಲುಪಿತು. ಪದೇ ಪದೇ ಜಗಳವಾಗ್ತಿದ್ದ ಕಾರಣ ಇನ್ಮೇಲೆ ನಂದೀಶ್ ಜೊತೆ ಜೀವನ ಸಾಗಿಸಲು ಆಗೋದಿಲ್ಲ ಎಂದು ನಿರ್ಧರಿಸಿದ್ದ ದಿವ್ಯ ತವರು ಸೇರಿದ್ಲು. ವಿಚ್ಛೇದನಕ್ಕಾಗಿ ಕೋರ್ಟ್ ಅರ್ಜಿ ಸಲ್ಲಿಸುವ ಸಂಬಂಧ ವಕೀಲರ ಜೊತೆ ಮಾತನಾಡಲು ನಿನ್ನೆ ಮಧ್ಯಾಹ್ನ ತಂದೆ ಪ್ರಕಾಶ್ ಜೊತೆ ಚನ್ನರಾಯಪಟ್ಟಣಕ್ಕೆ ಬಂದಿದ್ಲು. ಈ ವಿಷಯ ತಿಳಿದು ಮನನೊಂದ ನಂದೀಶ್ ಚನ್ನರಾಯಪಟ್ಟಣಕ್ಕೆ ಬಂದು ಊರಿಗೆ ವಾಪಸ್ ತೆರಳುತ್ತಿದ್ದ ಪತ್ನಿ ಮತ್ತು ಮಾವನ ಮೇಲೆ ಹಿಂದಿನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾನೆ. ಯಲಿಯೂರು ಗ್ರಾಮದ ದಿವ್ಯ ಅನ್ನುವಂಥವ್ರನ್ನ ನಂದೀಶ್ ಅನ್ನುವಂಥವ್ರು ಮದುವೆಯಾಗಿರ್ತಾರೆ. ಅವರ ಕೌಟುಂಬಿಕ ಕಾರಣದಿಂದ ತಂದೆ ಮತ್ತು ಮಗಳು ಚನ್ನರಾಯಪಟ್ಟಣ ನಗರಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮಚ್ಚಿನಿಂದ ಹೊಡೆದು ಪ್ರಕಾಶ್ ಅನ್ನುವಂಥ ಅವರ ಮಾವ ಮತ್ತು ದಿವ್ಯ ಅನ್ನುವಂಥ ಅವರ ಹೆಂಡತಿಯನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆರೋಪಿತನನ್ನು ಪತ್ತೆ ಮಾಡಲಿಕ್ಕೋಸ್ಕರ ಈಗಾಗಲೇ ತಂಡಗಳನ್ನು ಕಳಿಸಿದ್ದೇವೆ. ಮಾರಕಾಸ್ತ್ರದ ಹೊಡೆತಕ್ಕೆ ಮಾವ ಪ್ರಕಾಶ್ ಸ್ಥಳದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ಸಾವನ್ನಪ್ಪಿದ್ರೆ ತೀವ್ರವಾಗಿ ಗಾಯಗೊಂಡಿದ್ದ ದಿವ್ಯ ಇಂದು ಮುಂಜಾನೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಅಸು ನೀಗಿದ್ದಾಳೆ. ಆದರೆ ಇತ್ತ ಅಮ್ಮನೂ ಇಲ್ಲದೆ ಅಪ್ಪನೂ ಇಲ್ಲದೆ ಇಬ್ಬರು ಮಕ್ಕಳು ಅನಾಥರಾಗಿದ್ದಾರೆ. ಸದ್ಯ ಕೇಸ್ ದಾಖಲಿಸಿಕೊಂಡಿರುವ ಪೊಲೀಸರು ನಾಪತ್ತೆಯಾಗಿರುವ ನಂದೀಶ್ಗಾಗಿ ಬಲೆ ಬೀಸಿದ್ದಾರೆ. ಒಟ್ಟಾರೆ ಕೌಟುಂಬಿಕ ಕಲಹ ಒಂದು ಜೋಡಿ ಕೊಲೆಯಲ್ಲಿ ಅಂತ್ಯವಾಗಿದ್ದು ಮಾತ್ರ ದುರಂತ. ಪ್ರಕಾಶ್, ಟಿವಿ 5, ಹಾಸನ.